ಈಗ ಮೊನ್ನೆ ಮುಖ್ಯಮಂತ್ರಿ ಹೋಗ್ಲಿಕ್ಕಿದೆ, ಮೊನ್ನೆ ಮುಖ್ಯಮಂತ್ರಿ ಯಾರು ಗಮನ ಸೂಚನೆ ಇದೆ, ಒಂದದರಲ್ಲಿ ಕೆ ಎಸ್ ಆನಂದ್ ಇಲ್ಲ, ನೆಕ್ಸ್ಟ್ ಇನ್ನೊಂದು ಸುರೇಶ್ ಶೆಟ್ಟಿ ಕಾಪು, ಏನು ಕ್ವಾಲಿಫಿಕೇಶನ್, ಮೊನ್ನೆ ಮುಖ್ಯಮಂತ್ರಿ ಉತ್ತರ ಕೊಡ್ಲಿಕ್ಕಿದ್ದಾರೆ. ತದನಂತರ ಸಬ್ ಕಮಿಟಿ ನೀವು ಬರ್ತದಿವ್ರೆ, ಸಬ್ ಕಮಿಟಿ ಅದು ನಮ್ಮ ಕ್ಯಾಬಿನೆಟ್ ಸಬ್ ಕಂದಾಯ ಸಚಿವ ಹೋಗ್ಲಿಕ್ಕಿದ್ದ ಕಾರಣ ನೆಕ್ಸ್ಟ್ ಕಂದಾಯ ಸಚಿವ ತಗೊಳ್ತೇವೆ ಮತ್ತೆ ಬರ್ತೇವೆ. ಸುರೇಶ್ ಶೆಟ್ಟಿ ಹೇಳಿ, ಮೊನ್ನೆ ಮುಖ್ಯಮಂತ್ರಿಗಳು ಅಶೋಕ್ ರೈ ಮುಖ್ಯಮಂತ್ರಿಗಳಿ ಸರ್, ತಮಗೆ ಸನ್ಮಾನ್ಯ ಅಧ್ಯಕ್ಷರೇ, ಕಿಸಾನ್ ಸಮ್ಮಾನ್ ಯೋಜನೆ ಬಗ್ಗೆ ನಾನು ಮಾತಾಡ್ತಿದ್ದೇನೆ. ಮುಖ್ಯಮಂತ್ರಿಗಳಿ ಕೇಂದ್ರ ಸರ್ಕಾರದ ಒಂದು ನಿಮಿಷ ಮುಖ್ಯಮಂತ್ರಿ ಕಾಲಿಂಗ್ ಇಟೇಷನ್. ಹೌದೌದು ಹೌದು ಅಧ್ಯಕ್ಷರೇ, ಹೋಗ್ತಾರೆ ಕೊಡಿ. ಏ ಅಶೋಕ್ ಏನತ್ತು? ಸನ್ಮಾನ್ಯ ಅಧ್ಯಕ್ಷರೇ, ಕಿಸಾನ್ ಸಮ್ಮಾನ್ ಯೋಜನೆ ಬಗ್ಗೆ ನಾನು ಮಾತಾಡ್ತಿದ್ದೇನೆ. ಹೌದು, ಕಿಸಾನ್ ಸಮ್ಮಾನ್ ಯೋಜನೆ ಕೇಂದ್ರ ಸರ್ಕಾರದ. ಓಕೆ, ಅವರ ಹೌದು ದೇಶದಲ್ಲಿರುವ ರೈತಾಪಿ ವರ್ಗಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜಂಟಿ ಯೋಜನೆಯಾದ ಕಿಸಾನ್ ಸಮ್ಮಾನ್ ಯೋಜನೆ ಒಂದು ವರದಾನವಾಗಿದ್ದು ರೈತರ ಆರ್ಥಿಕ ನೆಮ್ಮದಿಗೆ ಕಾರಣವಾಗಿದೆ. ಈ ಯೋಜನೆಯಂತೆ ಕೇಂದ್ರ ಸರ್ಕಾರದಿಂದ ರೈತರ ಖಾತೆಗೆ 6,000 ರೂಪಾಯಿ ಮತ್ತು ರಾಜ್ಯ ಸರ್ಕಾರ 4,000 ರೂಪಾಯಿ ಪಾವತಿ ಮಾಡುತ್ತಿದ್ದು, ಈ ಮಹತ್ವದ ಯೋಜನೆಯಿಂದ ಸಣ್ಣ ಹಿಡುವಳಿದಾರರಿಗೆ ಅನುಕೂಲವಾಗುತ್ತಿದ್ದು, 2019 ರಾಜ್ಯದ ಭೀಕರ ಬರಗಾಲ ಮತ್ತೊಂದೆಡೆ ಭಾರಿ ಪ್ರವಾಹ ಬಂದಾಗಲೂ ಅಂದಿನ ಸರ್ಕಾರ ಕೇಂದ್ರದೊಂದಿಗೆ ರಾಜ್ಯವು ರೂ 4,000 ರೈತರಿಗೆ ಪಾವತಿ ಮಾಡಿತ್ತು. ಅಂದಿನ ಮುಖ್ಯಮಂತ್ರಿ ಸನ್ಮಾನ ಯಡಿಯೂರಪ್ಪನವರು ಬರ ಮತ್ತು ಪ್ರವಾಹದ ನಡುವೆಯೂ ಆರ್ಥಿಕ ಸಂಕಟದಲ್ಲಿರುವ ರೈತರಿಗೆ ನೆರವು ನೀಡುವುದು ಸರ್ಕಾರದ ಮೊದಲ ಆದ್ಯತೆ ಆಗಬೇಕೆಂದಿದ್ದರು. ರಾಜ್ಯ ಸರ್ಕಾರದ ಕಿಸಾನ್ ಸಮ್ಮಾನ ಪಾಲು ನಿಗದೀಕರಿಸಿದಂತೆ ಮೇಲ್ನೋಟಕ್ಕೆ ಕಾಣುತ್ತಿಲ್ಲ. ಇದರಿಂದಾಗಿ ವಾರ್ಷಿಕ 10,000 ನಂಬಿಕೊಂಡು ಎಷ್ಟೋ ಹಳ್ಳಿಗಳಲ್ಲಿ ಕೃಷಿ ಕಾಯಕದಲ್ಲಿ ತೊಡಗಿಕೊಂಡಿರುವ ರೈತ ಕುಟುಂಬಗಳಿಗೆ ಆರ್ಥಿಕ ನಷ್ಟವಾಗುತ್ತದೆ. ರೈತರ ಕುಟುಂಬಗಳಿಗೆ ತುರ್ತು ಅವಶ್ಯಕತೆಗಳಾದ ಬೀಜ, ಓ ಇದು ಕ್ವಶನ್ನು ಸಾರಿ, ಮಾನ್ಯ ಅಧ್ಯಕ್ಷರೇ, ರಾಜ್ಯ ಕೃಷಿ ಇಲಾಖೆಯಡಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಕೇಂದ್ರ ಸರ್ಕಾರದಿಂದ 6,000 ರೂಗಳನ್ನು ನೇರವಾಗಿ ರೈತ ಫಲಾನುಭವಿಗಳಿಗೆ ಪಾವತಿಸಲಾಗುತ್ತದೆ. 2019 ಸಾಲಿನಲ್ಲಿ ರಾಜ್ಯದಲ್ಲಿ ಭೀಕರ ಬರಗಾಲ ಮತ್ತೊಂದೆಡೆ ಭಾರಿ ಪ್ರವಾಹ ಬಂದಾಗ ಅಂದಿನ ರಾಜ್ಯ ಸರ್ಕಾರ ಕೇಂದ್ರದ 6,000 ರೂಪಾಯಿ ಒಂದಿಗೆ ರಾಜ್ಯ ಸರ್ಕಾರದ ವತಿಯಿಂದ ಪ್ರತಿ ರೈತ ಫಲಾನುಭವಿಗೆ ಪ್ರತಿ ಕಂತಿಗೆ 2,000 ರೂಪಾಯಿಗಳಂತೆ ವರ್ಷಕ್ಕೆ 2 ಕಂತಾಗಿ ರೂ 4,000 ಹೆಚ್ಚುವರಿಯಾಗಿ ನೀಡುವ ಕಾರ್ಯಕ್ರಮವನ್ನು 2022-23 ಸಾಲಿನವರೆಗೆ ಈ ಕೆಳಕಂಡಂತೆ ಜಾರಿಗೊಳಿಸಲಾಗಿತ್ತು. 19-20 2,000 ರೂಪಾಯಿ ಒಂದು ಕಂತು, 2020-21 2,000 ಒಂದು ಕಂತು, 2021-22 4,000 2 ಕಂತು, 22-23 4,000 2 ಕಂತು. ರಾಜ್ಯದಲ್ಲಿ 25-26 ರಾಷ್ಟ್ರೀಯ ಕೃಷಿ ಗಣತಿ ವರದಿಯ ಪ್ರಕಾರ 86.81 ಲಕ್ಷ ಹಿಡುವಳಿಗಳಿವೆ. ಆದರೆ ಕಿಸಾನ್ ಸಮ್ಮಾನ ಯೋಜನೆಯಡಿ ರಾಜ್ಯದ 65.8 ಲಕ್ಷ ರೈತರ ಪೈಕಿ ಅನುಕೂಲ ಲಭಿಸುತ್ತಿರುವುದು 51.61 ಲಕ್ಷ ರೈತರಿಗೆ ಮಾತ್ರ. ನಾವು ರೂಪಿಸಿರುವ ಹೊಸ ಯೋಜನೆಗಳಿಂದ ಒಂದು ವರ್ಷದಲ್ಲಿ ಸುಮಾರು 52,000 ಕೋಟಿ ರೂಗಳನ್ನು 65.80 ಲಕ್ಷ ರೈತ ಕುಟುಂಬಗಳಿಗೆ ಸೇರಿದಂತೆ ಅಂದಾಜು 1.30 ಕೋಟಿ ಕುಟುಂಬಗಳಿಗೆ ತಲುಪಿಸುವ ಗುರಿ ಹೊಂದಲಾಗಿದೆ. ಈ 5 ಗ್ಯಾರಂಟಿಗಳಿಂದಾಗಿ ಪ್ರತಿ ಕುಟುಂಬಕ್ಕೆ ಮಾಸಿಕ 4,000-5,000 ರೂಪಾಯಿಗಳಷ್ಟು, ಅಂದರೆ ವಾರ್ಷಿಕವಾಗಿ ಸರಾಸರಿ 48,000-60,000 ರೂಗಳಷ್ಟು ಹೆಚ್ಚುವರಿ ಆರ್ಥಿಕ ನೆರವು ನೀಡಿದಂತಾಗುತ್ತದೆ. ವಾರ್ಷಿಕ 4,000 ರೂಗಳಿಗೆ ಹೋಲಿಸಿದಾಗ ನಮ್ಮ ಯೋಜನೆಗಳಿಂದಾಗಿ ರೈತರಿಗೂ ಹೆಚ್ಚಿನ ಆರ್ಥಿಕ ನೆರವು ದೊರೆತಂತಾಗುತ್ತದೆ. ಮುಂದುವರೆದು ರೈತರ ಸೇವಾಭಿವೃದ್ಧಿಗಾಗಿ
ರಾಜ್ಯವಲಯದ ಯೋಜನೆಗಳಾದ ಬೀಜ ವಿತರಣೆ ಕಾರ್ಯಕ್ರಮದಲ್ಲಿ 160 ಕೋಟಿ ರಸಗೊಬ್ಬರ ದಾಸ್ತಾನು ಯೋಜನೆಯಡಿ 40 ಕೋಟಿ ಕೃಷಿ ಯೋಜನಾ ಯಂತ್ರೀಕರಣ ಯೋಜನೆಯಡಿ 120 ಕೋಟಿ ಕೃಷಿ ಪರಿಕರಗಳು ಮತ್ತು ಗುಣಮಟ್ಟ ನಿಯಂತ್ರಣ ಯೋಜನೆಯಡಿಯಲ್ಲಿ ಹಾರ್ವೆಸ್ಟರ್ ಅಭಿಯೋಜನೆಗಾಗಿ 50 ಕೋಟಿಗಳನ್ನು ಒದಗಿಸಲಾಗಿದ್ದು ಕೃಷಿ ಸಂಸ್ಕರಣೆ ಕಾರ್ಯಕ್ರಮಕ್ಕಾಗಿ 35 ಕೋಟಿಗಳು ರೈತರ ಬೆಳೆಗಳಿಗೆ ರಾಜ್ಯಪಾಲನ ವಿಮಾ ಕಂತನ್ನು ಪಾವತಿಸಲು 600 ಕೋಟಿಗಳನ್ನು ಮೀಸಲಿರಿಸಲಾಗಿದೆ. ಇದಲ್ಲದೆ ಹನಿ ಮತ್ತು ತುಂತುರು ನೀರಾವರಿ ಯೋಜನೆಗೆ ಹೆಚ್ಚುವರಿ ಸಹಾಯಧನವನ್ನು ಒದಗಿಸುವುದನ್ನು ಒಳಗೊಂಡಂತೆ ರೈತ ಕುಟುಂಬಗಳ ಕಲ್ಯಾಣಕ್ಕಾಗಿ ರಾಜ್ಯ ಸರ್ಕಾರ ಸಾಕಷ್ಟು ಅನುದಾನ ಒದಗಿಸಲಾಗುತ್ತಿದೆ. ಹಿಂದಿನ ಸರ್ಕಾರ ಸ್ಥಗಿತ ಮಾಡಿದ ಕೃಷಿ ಹೊಂಡದ ಕಾರ್ಯಕ್ರಮ ಕೃಷಿ ಭಾಗ್ಯಕ್ಕೆ ಮರುಚಾಲನೆ ನೀಡಲಾಗಿದೆ. ರಾಜ್ಯದ ರೈತರಿಗೆ ಶೂನ್ಯ ಬಡ್ಡಿದರದಲ್ಲಿ ನೀಡುತ್ತಿರುವ ಸಾಲದ ಮಿತಿಯನ್ನು 3 ಲಕ್ಷಗಳಿಂದ 5 ಲಕ್ಷಗಳಿಗೆ ಹೆಚ್ಚಿಸಲಾಗಿದೆ. ಅದೇ ರೀತಿ ಶೇಕಡ 3ರ ಬಡ್ಡಿದರದಲ್ಲಿ ನೀಡುವ ಸಾಲದ ಮಿತಿಯನ್ನು 10 ಲಕ್ಷಗಳಿಂದ 15 ಲಕ್ಷ ರೂಗಳಿಗೆ ಹೆಚ್ಚಿಸಲಾಗುತ್ತದೆ. ಇದರಿಂದ 35 ಲಕ್ಷಕ್ಕಿಂತ ಹೆಚ್ಚಿನ ರೈತರಿಗೆ